ರಾಜ್ಯದಲ್ಲಿ ಬೇರೆ ಬೇರೆ ನೀರಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತಾ ಇವೆ. ನೀರಿನ ದರ ಏರಿಕೆ ಮಾಡಿರೋದಾಗಿರಬಹುದು, ಈ ತುಂಗಭದ್ರಾ ನದಿಯ ಕ್ರಸ್ಟ್ ಗೇಟ್ ಏನು ಮುರಿದು ಹೋಗಿತ್ತು, ಜೊತೆಗೆ ಶರಾವತಿಯಲ್ಲೂ ಕೂಡ ಸಮಸ್ಯೆಗಳು ಕಂಡು ಬಂದಿದ್ವು. ಅವುಗಳನ್ನ ತುಂಬಾ ರ್ಯಾಪಿಡ್ ಆಗಿ ರಾಜ್ಯ ಸರ್ಕಾರ ಸಾಲ್ವ್ ಮಾಡಿದೆ ಅಥವಾ ಬಗೆಹರಿಸಿದೆ ಸಮಸ್ಯೆಗಳನ್ನ ಅಂತ ಜಲಸಂಪನ್ಮೂಲ ಸಚಿವ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ರ್ಯಾಪಿಡ್ ಆಗಿ ಅಥವಾ ತುಂಬಾ ತೀವ್ರಗತಿಯಲ್ಲಿ ಅಥವಾ ವೇಗವಾಗಿ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬಿಜೆಪಿಗರು ಕೇಳುವ ಯಾವುದೇ ಪ್ರಶ್ನೆಗಳಿರಲಿ ಅಥವಾ ಯಾವುದೇ ಸವಾಲುಗಳಿರಲಿ ಅದನ್ನ ಗೌರವದಿಂದ ಸ್ವೀಕರಿಸ್ತೇನೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪು ಇಲ್ಲ, ಆದ್ರೆ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೀವಿ, ಜೊತೆಗೆ ಅವರಿಗೆ ಉತ್ತರವನ್ನ ಸಹ ಕೊಡ್ತೀವಿ ಅಂತ ಡಿ ಕೆ ಶಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಭಗೀರಥ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದು ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಬಹಳ ಸಂತೋಷಪಟ್ಟಿದ್ದೀವಿ. ಇದು ಎಲ್ಲರೂ ಕೊಟ್ಟಿರುವಂತಹ ಸಹಕಾರ. ಕೆಲವರು ರಾಜಕೀಯ ಟೀಕೆ ಮಾಡಬಹುದು, ಕೆಲವರು ಅಭಿನಂದಿಸಬಹುದು, ಇದು ನಾ ಸರ್ವೇ ಸಾಮಾನ್ಯ. ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ, ಬೆಳೆ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇದೆ. ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕೆಲವು ಬಯಸಿ ಮೇಲೆ ಮಳೆ ಕಡಿಮೆ ಇದೆ, ಈಗೂ ಮಳೆ ಕಡಿಮೆ ಇದೆ. ಕೆರೆಗಳು ತುಂಬಿರ್ಬೋದು, ಇನ್ಕ್ಲೂಡಿಂಗ್ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಇಲ್ಲೆಲ್ಲ ಇನ್ನ ಕೆರೆಗಳು ತುಂಬಿಲ್ಲ. ಈ ಎತ್ತಿನಹೊಳೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆರೆದುಕೊಂಡಿದೆ. ಯಾಕೆಂದ್ರೆ ಕಳೆದ 3 ವರ್ಷ ಏನು ಬಿಜೆಪಿ ಗೌರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ಎಲ್ಲಿ ಯಾವ ಪಾಯಿಂಟಲ್ಲಿ ನೀರ್ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ ಸರಿಯಾಗಿ ಡಿವೋಟ್ ಮಾಡಿದ್ದೀವಿ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5,300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ಮಾದಾಯಿ ಸ್ವಲ್ಪ ಏಟಾಗಿದೆ. ಇದ್ರ ಬಗ್ಗೆ ಇನ್ನೊಂದು 15 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ, ಡೆಲಿಗೇಷನ್ ಕರಿಬೇಕಾ, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋದಿದ್ದೇವೆ. ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲು ಹಾಕ್ತಿದ್ದಾರೆ. ಅಲ್ಲ, ಸವಾಲು ಅಂದ್ರೆ ಪ್ರೀತಿಯಿಂದ, ಅದು ಚಾಲೆಂಜಿಂಗ್ ಜಾಬ್. ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್ ಅದು. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು, ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದ್ದೀವಿ, ಗೇಟು ರಿಪೇರಿ ಮಾಡಿದ್ವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿ ಆಗಿತ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟ್ ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2,000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರು, ಕೃಷ್ಣ ಬರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಲಿಲ್ಲ. ಅದೆಲ್ಲ ಕೆ ಎಚ್ ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದ್ರು ಈ ವಿಚಾರ. ಸೊ ಅದಕ್ಕೊಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ
ನಿಮ್ಮ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ ನಾನು, ಅದು ತಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾರು ಬರಕ್ ಹೋಗ್ಬಿಡಿ, ನಾನು ಉಳ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾಕೌಟ್ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡ್ ಸುಧಾಕರ್ ಹೇಳಿದ್ದಾರೆ, ಎಂಪಿ ಸುಧಾಕರ್ ತಾನೇ ಮಂತ್ರಿ ಸುಧಾಕರ್ ಇದೆ, ಮೂರು ಸುಧಾಕರ್ ಇದೆ, ಇಬ್ರು ಮಂತ್ರಿ ಇದ್ದಾರೆ, ಎಂಪಿ ಇದ್ದಾರೆ, ಮಾಜಿ ಸಚಿವರು ಸುಧಾಕರ್ ಏನು ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗಿ ತಗೋಣ, ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆಂತಾರ ತೆಗೆದುಕೊಳ್ಳ. ಇದು ಅವರಿಗೆ ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತು, ಅವರಾಗ್ಲಿ ಅಂತ ಆಸೆ, ಅವರ ಆಸೆ ನಾನು ನೆರವೇರಿಸೋಣ. ಸರ್, ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್ ಸುಧಾಕರ್ ಅವರು, ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರಿ, ಕೆಲವೊಂದ್ ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ ಅಂತ? ಇನ್ನ ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿ ನೋಡಲೆ ಇದ್ದೆ, ಎಲ್ಲ ಕಾರ್ಯಕ್ರಮ ನೋಡಬೇಕಾಯ್ತಲ್ಲ. ಸೊ ಇಷ್ಟಿದೆ, ಎಲ್ಲರಿಗೂ ನಮಸ್ಕಾರ. ಸರ್, ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್.